10 ದಿನಗಳ ಕಾಲ ಎಲ್ಲಾ ಎಸ್ಕಾಂಗಳು ಸ್ಥಗಿತ ಆಗಲಿವೆ. ಸಾಫ್ಟ್ವೇರ್ ಅಪ್ಗ್ರೇಡ್ ಹಿನ್ನೆಲೆಯಲ್ಲಿ ಆನ್ಲೈನ್ ಸೇವೆ ಸ್ಥಗಿತ ಆಗುತ್ತೆ. ಮಾರ್ಚ್ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಕೂಡ ಆನ್ಲೈನ್ ಸೇವೆಗಳು ಅಲಭ್ಯ. ಬೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ ಸೇವೆ ಸ್ಥಗಿತ ಆಗುತ್ತೆ. ಒಟ್ಟು 10 ದಿನಗಳ ಕಾಲ ಎಲ್ಲಾ ಎಸ್ಕಾಂಗಳಲ್ಲೂ ಸಿಗಲ್ಲ ಆನ್ಲೈನ್ ಸೇವೆಗಳು. ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡೋ ಹಿನ್ನೆಲೆಯಲ್ಲಿ ಎಲ್ಲ ಆನ್ಲೈನ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ವಿದ್ಯುತ್ ಬಿಲ್ ಪಾವತಿ, ಹೊಸ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಕೆ ಸೇರಿ ಎಲ್ಲ ರೀತಿಯ ಆನ್ಲೈನ್ ಸೇವೆ ಕೂಡ ಸ್ಥಗಿತ ಆಗಿರುತ್ತೆ. ಬೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂನಲ್ಲಿ ಆನ್ಲೈನ್ ಸೇವೆ ಸಿಗೋದಿಲ್ಲ. ಸರ್ವರ್ ಅಪ್ಗ್ರೇಡ್ ಆರಂಭ ಆದ ಕಾರಣಕ್ಕೋಸ್ಕರ ಸ್ಥಗಿತಗೊಳ್ಳಲು 15 ದಿನಗಳ ಕಾಲ ಅವಕಾಶ ಇತ್ತು. ಈ ವೇಳೆ ಕಾರ್ಯನಿರ್ವಹಣೆಯಲ್ಲಿ ಸ್ವಲ್ಪ ಮಟ್ಟದ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಈ ವೇಳೆ ವಿದ್ಯುತ್ ಪೂರೈಕೆಯಲ್ಲಂತೂ ಯಾವುದೇ ಬದಲಾವಣೆ ಅಂತೂ ಇಲ್ಲ. ರಾಜ್ಯದಾದ್ಯಂತ ಎಲ್ಲ ಎಸ್ಕಾಂಗಳ ಆನ್ಲೈನ್ ಸೇವೆ ಇದೀಗ ಕ್ಲೋಸ್ ಆಗಿರುತ್ತೆ. ಯಾಕಂತಂದರೆ ಈ ಸಂದರ್ಭದಲ್ಲಿ ವಿದ್ಯುತ್ ಪೂರೈಕೆಯ ಯಾವುದೇ ಸಮಸ್ಯೆ ಆಗದೇ ಇದ್ದರೂ ಕೂಡ ಸೊ ಆನ್ಲೈನಲ್ಲೇ ಈ ಬಹಳಷ್ಟು ಜನ ಬಿಲ್ ಕಟ್ಟೋರು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದ್ದಾರೆ. ಆನ್ಲೈನ್ ಮೂಲಕನೇ ಬಿಲ್ ಕಟ್ಟೋದಾಗಿರಬಹುದು, ಬೇರೆ ಹೊಸ ಸಂಪರ್ಕ ಆಗಿರ್ಬೋದು, ಹೀಗೆ ಅನೇಕ ವಿಚಾರಗಳೆಲ್ಲವೂ ಕೂಡ ಆನ್ಲೈನಲ್ಲೇ ಡಿಪೆಂಡ್ ಆಗಿದ್ದಾರೆ. ಯಾರೂ ಈಗ ಆಫೀಸ್ಗಳಿಗೇ ಹೋಗಿ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡೋದಿಲ್ಲ. ಎಲ್ಲರೂ ಕೂಡ ಮನೆಯಿಂದಲೇ ಆನ್ಲೈನ್ ಮೂಲಕನೇ ಬಿಲ್ ಪಾವತಿ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಆದರೆ ಯಾರೆಲ್ಲ ಇನ್ನೂ ಬಿಲ್ ಕಟ್ಟಿಲ್ಲ, ನಾಳೆ ಕಟ್ಟಿದ್ರಾಯ್ತು, ನಾಡಿದ್ದು ಕಟ್ಟಿದ್ರಾಯ್ತು ಅಂತ ಅಂದ್ಕೊಳ್ತಾ ಇರೋರು ಒಮ್ಮೆ ಈ ಸುದ್ದಿಯನ್ನು ಗಮನಿಸಬೇಕು. ಮುಂದಿನ 10 ದಿನಗಳ ಕಾಲ ಯಾವುದೇ ಆನ್ಲೈನ್ ಸೇವೆ ಇರೋದಿಲ್ಲ. ನೀವು ಬಿಲ್ ಕಟ್ಟೋ ಡೇಟ್ ಮುಕ್ತಾಯ ಆಗಿದ್ರೆ ದಯಮಾಡಿ ಕಚೇರಿಗೆ ಹೋಗಿ ನೀವು ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ಇಲ್ಲ ಅಂತಂದರೆ ಸಪ್ಲೈ ಕೂಡ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆನ್ಲೈನ್ ಸೇವೆ ಅಂತೂ ಸ್ಥಗಿತ ಆಗಿರುತ್ತೆ. ಯಾವುದೇ ಬಿಲ್ ಪೇಮೆಂಟ್ ಆಗಿರಬಹುದು, ಮತ್ತೊಂದಾಗಿರ್ಬೋದು, ಎಲ್ಲ ಎಸ್ಕಾಮ್ಗಳು ಕೂಡ ಸ್ಥಗಿತ ಆಗಿರುತ್ತೆ. ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಇರೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.